ಥ್ಯಾಂಕ್ ಯು ಲಕ್ಷ್ಮಿ. ಅಣ್ಣ ನಿಮಗಲ್ಲ ಇದು, ಡಾಕ್ಟರ್ ಹೇಳಿಲ್ವಾ ಇನ್ ಮೂರು ತಿಂಗಳು ನಿಮಗೆ ಬರೀ ಸಪ್ಪೆ ಊಟ ಅಂತ. ಕೂತ್ಕೋ. ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋದು ಅಂದ್ರೆ ನನಗೆ ತುಂಬಾ ಇಷ್ಟ. ಇದೇ ಚಿಕನ್? ನಮ್ಮಲ್ಲಿ ಯಾರು ಮಾಂಸ ಮಡ್ಡಿ ತಿನ್ನೋದಿಲ್ಲ. ವೆಜಿಟೇರಿಯನ್? ಅವತ್ತು ತಾತ ಹೋಟ್ಲಲ್ಲಿ ಚಿಲ್ಲಿ ಚಿಕನ್, ಚಿಕನ್ ಕಬಾಬ್, ಚಿಕನ್ 65 ತಿಂತ ಇದ್ರು. ಅಲ್ಲಮ್ಮ ಅದು ಇಲ್ಲ ತಾತ, ನೀವು ಚಿಕನ್ ಬೇಕು ಅಂತಾನೆ ಆರ್ಡರ್ ಮಾಡಿದ್ರಿ. ಅಲ್ಲಮ್ಮ ಅದು ನಾನು ಕಾಲಿಫ್ಲವರ್ ಅಂತ ಹೇಳಿದೆ, ಅವನು ಕೋಳಿ ಫ್ಲವರ್ ತಂದುಬಿಟ್ಟ. ಇಲ್ಲ ತಾತ, ನೀವು ಚಿಕನ್ ಆರ್ಡರ್ ಮಾಡಿದ್ರಿ. ಓ ಇಲ್ಲಮ್ಮ, ನಾನು ಕಿಚನ್ ಅಂತ ಹೇಳಿದ್ದು ನಿಮಗೆ ಚಿಕನ್ ತರ ಕೇಳಿಸಿದೆ ಅಷ್ಟೇ. ಸಾಕು ಸಾಕು. ಸಂಸ್ಕಾರ. ಇವ್ರ ತಾತ ಹನುಮಂತರಾಯನು ಹೀಗೇನೆ, ಊಟ ಮಾಡೋಕ್ ಮುಂಚೆ ತಾನು ತಿನ್ನೋದೆಲ್ಲ ಬೇರೆಯವರಿಗೂ ಸಿಕ್ಕಬೇಕು ಅನ್ನೋ ಒಂದು ವಿಶಾಲ ಮನೋಭಾವ, ಹಾಗೇನೆ ಇವಳು. ಅಯ್ಯೋ ಆತರ ಏನಿಲ್ಲ ತಾತ, ಆಂಟಿ ಎಷ್ಟೊಂದು ಅಡುಗೆ ಮಾಡಿದಾರಲ್ವಾ, ಬಾಯಿ ರುಚಿಗೆ ಅಂತ ಸಿಕ್ಕ ಬಟ್ಟೆ ಕಂಟ್ರೋಲ್ ಇಲ್ಲದೆ ತಿಂದು ಡುಮ್ಮಿ ಆಗ್ಬಿಟ್ರೆ ಕರಗಿಸ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪನೇ ತಿನ್ನೋ ಮಾಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಅಂಕಲ್ ನೀವು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರಾ, ಒಳ್ಳೆ ಫಿಲಂ ಹೀರೋ ತರ. ಹುಡುಗಿ ಅವಳು ಇರೋ ಜೋಪಾನ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅವಳು ಒಂಟಿಯಾಗಿ ಮಲ್ಕೋದು ಬೇಡ, ಅವಳನ್ನ ಹೇಮಾ ಕೂಡ ಮಲ್ಕೊಳಕ್ ಹೇಳು. ಅವ್ರ ಗಂಡ ಹೆಂಡತಿ ಹಳೆ ಅಂದ್ರೆ ಸ್ವಲ್ಪ ದಿನ ವಿಕ್ರಮ್ ಜೊತೆ ಮಲ್ಕೊಳ್ಳಿ. ಇಷ್ಟೊತ್ತಿನಲ್ಲಿ ಏನೋ ಮಾಡ್ತಿದ್ಯಾ? ಅಲಾರಾಮ್ ಇಡ್ತಾ ಇದ್ದೀನಿ. ಎಷ್ಟೊತ್ತಿಗೆ? 5 ಗಂಟೆಗೆ. ಅಷ್ಟು ಬೇಗ ಎದ್ದೇನೋ ಮಾಡ್ತೀಯಾ? ಎದ್ಬಿಟ್ಟು ಮತ್ ಮಲಗ್ತೀನಿ. ಲೈಟ್ ಉರಿತಾ ಇರತ್ತೆ, ನಿಂಗೇನು ಡಿಸ್ಟರ್ಬ್ ಆಗಲ್ಲ ತಾನೆ? ಯಾಕೆ? ಯಾಕೆ ಅಂದ್ರೆ ಒಂದ್ ವಾರದಿಂದ ಪೇಪರ್ ಓದೋದ್ ಬಾಕಿ ಉಳಿದಿದೆ ಅದಕ್ಕೆ. ಭಯ ಆಯ್ತಾ? ನಿದ್ದೆ ಬರ್ಲಿಲ್ಲ ಅಂತ ನಾನು ಸುಮ್ನೆ ಲೈಟ್ ಆಫ್ ಮಾಡ್ಕೊಂಡು ಕೂತಿದ್ದೆ. ಆಚೆ ಮಲಗ್ತೀರಾ? ಇಲ್ಲೇ ಮಲಗ್ತೀರಾ? ನೀವು ಸಾರಿ ಕಾಣಿಸೋದಕ್ಕಿಂತ ನೈಟಿನೇ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಮಲ್ಕೊಳ್ರ, ಸಾಕು ಮಲ್ಕೊಳ್ರ. ಗುಡ್ ನೈಟ್ ಅಕ್ಕ. ನೋಡು, ನನ್ನ ನೀನ್ ಅಕ್ಕಾಗಿ ಕಂತೆಲ್ಲ ಕರೆಯಕ್ ಹೋಗ್ಬೇಡ. ಏನೋ ನಿನ್ಗಿಂತ 2-3 ವರ್ಷ ದೊಡ್ಡೋಳಿರ್ಬೋದಪ್ಪ ಅಷ್ಟೇ. ಹೇಮ ಅಂತ ಕರಿ, ಸಾಕು.